ಸಿದ್ದರಾಮಯ್ಯನವರು 75 ವರ್ಷ ಅನ್ನೋದು ಮಾಡಾದಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯ ಜನ ಅವೆಲ್ಲರೂ ಸೇರಿ ಅವ್ರು ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರಿದ್ದೇವೆ, ಜೊತೆ ಹೇಳಿದ್ದೇವೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಒಳ್ಳೆಯ ಚಟುವಟಿಕೆಗಳು ಮಾಡಿ ರಾಷ್ಟ್ರದ್ರೋಹಿಗಳನ್ನು ಬೆಂಬಲಿಸಬೇಡಿ ಎನ್ನುವುದನ್ನು ತುಂಬ ಸ್ಪಷ್ಟವಾಗಿ ಅವರ 75ನೇ ವರ್ಷ ಅಂತ ಅವ್ರು ಹೇಳ್ಕೊಂಡಿರೋಂಥ ಈ ಸಂದರ್ಭದಲ್ಲಿ ಅವ್ರ ವರ್ಷ ಎಷ್ಟು ಅನ್ನೋದ್ರ ಡಿಸ್ಪ್ಯೂಟ್ ಮಾಡ್ಕೊಂಡ್ರೆ ಅರ್ಥ ಇಲ್ಲ. ಕಾರ್ಯಕ್ರಮ ಆಗೋಯಿತು. ಕಾರ್ಯಕ್ರಮ ಆದಮೇಲೆ ನಾನು ಅದಕ್ಕೋಸ್ಕರ ಅವತ್ತೂ ಹೇಳಿದೆ, ಅವರು 75ನೇ ವರ್ಷ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಶುಭವನ್ನು ಕೋರ್ತಾ 100 ವರ್ಷ ಅವ್ರು ಬದುಕಲಿ ಅಂತಲೂ ಹೇಳಿದ್ದೀನಿ. ದೇಶದ್ರೋಹಿಗಳು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಕೊಡಬೇಡಿ, ರಾಷ್ಟ್ರಭಕ್ತರಿಗೆ ಬೆಂಬಲ ಕೊಡಿ ಅಂತ ಹೇಳಿದ್ದೀನಿ. ಅಷ್ಟು ಸಾಕು. ಅದನ್ನು ಮತ್ತೆ ಅವ್ರು ಎಷ್ಟು ವರ್ಷ ತಗೊಂಡು ಏನು ಮಾಡ್ತೀರಿ, ಹಾಂ ಎಷ್ಟು ವರ್ಷ ಅಂತ ಆಗಿರುತ್ತೆ, 73 ಹಂಡ್ರೆಡ್ ತಂದ್ಕೊಳ್ಳಿ, 72 73 70 ಎಷ್ಟೊಂದು ಆಗಿದೆಯಲ್ಲ. ಅವ್ರಿಗೇನೋ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಅವ್ರಿಗೆ ಅವ್ರ ಅಭಿಮಾನಿಗಳಿಗೆ ಇತ್ತು ಮಾಡ್ಕೊಂಡು ಮುಗಿಸಿದ್ದಾರೆ. ಯಾರು ಸಂತೋಷಪಟ್ಟಿದ್ದಾರೆ ಅವ್ರ ಪಕ್ಷದಲ್ಲಿ ಹೊಟ್ಟೆ ಹುರ್ಕೊಂಡ್ರೆ ಹೊಟ್ಟೆ ಹುರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದು ಆ ವಿಚಾರದ ಬಗ್ಗೆ ಅವ್ರಿಗೆ ಎಷ್ಟು ವರ್ಷ ಇವಾಗ ಅನ್ನೋದು ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ. ಈಗ ಅವ್ರ ಪಕ್ಷದಲ್ಲಿ ಅಂತ ನೀವು ಹೇಳಿದ್ರೆ ಹೊಟ್ಟೆ ಹುರ್ಕೊಂಡು ಯಾರ್ಯಾರು? ನಿಮಗೆ ಗೊತ್ತಲ್ಲ, ನಾನು ಹೇಳಲೇನು ಹೇಳ್ತಾ ಹೋಗಲ್ಲ. ಬಟ್ಟಿ ಒಂದು ಹತ್ರ ಹೇಳ್ಬೋದು. ಹೌದೌದೌದು. ಪಾಪ ನಾವು ನಿದ್ದೆನೂ ಮಾಡ್ತಿಲ್ಲ, ನಾವು ಊಟನೂ ಮಾಡ್ತಿಲ್ಲ, ತಿಂಡಿನೂ ತಿಂತಿಲ್ಲ, ಏನೇನು ಮಾಡ್ತಿಲ್ಲ. ಅವ್ರದ್ದು ಕಾರ್ಯಕ್ರಮ ನೋಡಿ ಸ್ವಾಮಿ ಅಂತ 100 ಮಾಡೀವ್ರಿ ನಾವು. ಅವ್ರು ಇತ್ತೀಚೆಗೆ ಅವ್ರ ದೊಡ್ಡದು ಒಂದು ಕಾರ್ಯಕ್ರಮ ಮಾಡಿದ್ವಿ, ಒಟ್ಟಾಗಿ ಮಾಡಿದ್ದೀವಿ ಹೇಳ್ಕೊಂಡದೇ ಅವ್ರಿಗೆ ಸಂತೋಷ. ಒಟ್ಟಾಗಿ ಅನ್ನೋದು ಅವ್ರ ಜೀವನದಲ್ಲಿ ಗೊತ್ತಿಲ್ಲ, ಆಯ್ತಾ? ಆಮೇಲೆ ಒಂದಾಗಿ ಇರೋದು ಪ್ರಶ್ನೆನೇ ಇಲ್ಲ. ಏನಿಲ್ಲ, ಕಾಂಗ್ರೆಸ್ಸಿನ ಪಕ್ಷದ ಆಂತರಿಕ ಗೊಂದಲಗಳು ಸಾಕಷ್ಟು ಅದರಿಂದ ಜಾಸ್ತಿ ಆಗಿದೆ. ಹಾಗಾಗಿ ಅವರು ತುಂಬ ಸ್ಪಷ್ಟವಾಗಿ ಮೇಲೆ ಹೇಳ್ಕೊತ ಬಂದರು, ಒಟ್ಟಾಗಿರ್ರಿ ಒಟ್ಟಾಗಿರ್ರಿ ಅಂತ. ನಿಮ್ಮ ಟಿವಿಗಳಲ್ಲೇ ನೋಡಿದೆ ಒಟ್ಟಾಗಿರ್ರಿ ಅನ್ನೋದು. ಇವರು ಯು ಶೋ ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ಮಕ್ಕಳು ಆಟ ಆಡಿದ್ರಲ್ಲ, ಹಂಗೆ ಮೊನ್ನೆ ರಾಹುಲ್ ಗಾಂಧಿ ಯು ಶೋ ಕಾರ್ಯಕ್ರಮ ತೋರಿಸ್ಕೊಟ್ರಲ್ಲಿ ಹಿಂಗೆ ಒಂದ ಅಪ್ಕೊಳ್ಳಿ ಹಿಂಗೆ ಅಪ್ಕೊಳ್ಳಿ ಅಂತ ಕೈ ತೋರಿಸಿದ್ರು. ಹೇಳಿ ತೋರಿಸ್ಕೋಬೇಕು ಅವ್ರ ರಾಷ್ಟ್ರೀಯ ನಾಯಕರುಗಳು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರಿ ಅಂದರೆ ಅವ್ರ ನಾಯಕರುಗಳಿಗೆ, ರಾಜ್ಯದ ನಾಯಕರುಗಳಿಗೆ ಅಪ್ಕೊಳ್ಳಿ ಅನ್ನಂತ ಡ್ಯಾನ್ಸ್ ಮಾಡಿ ಸರ್ಕಸ್ ಮಾಡಿ ಹೇಳ್ಕೊಡ್ಬೇಕು, ಅವಾಗ ಅವ್ರು ಒಂದಾಗ್ತಾರೆ. ಇದು ಅವ್ರ ಪರಿಸ್ಥಿತಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.